ನಮಸ್ತೆ, ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಫಿಶ್ ಫ್ರೈನ ತುಂಬ ಈಸಿ ಮೆಥಡಲ್ಲಿ ತುಂಬ ರುಚಿಕರವಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಈಸಿ ಮೆಥಡಲ್ಲಿ ತುಂಬ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ನೀವು ಫಿಶ್ ಫ್ರೈನ ಮಾಡ್ಕೊಬೋದು. ಹಾಗೆ ಬನ್ನಿ, ಇದಕ್ಕೇನೇನು ಬೇಕು, ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಹಾಗೆ ಇದು ಸಮುದ್ರದ ಮೀನು, ಯಾವುದೇ ಮೀನಿಗೆ ಆಗಲಿ ನೀವು ಈ ಸೇಮ್ ಮಸಾಲನ ಯೂಸ್ ಮಾಡಿ ನೀವು ಫಿಶ್ ಫ್ರೈನ ಮಾಡ್ಕೊಬೋದು. ರಸ ಅನ್ನದ ಜೊತೆ ತಿಂತಾ ಇದ್ರೆ ಸಾಕದಾಗಿರುತ್ತೆ. ಹಾಗೆ ಮೀನು ಎಲ್ಲ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ. ಈಗ ಒಂದು ಬಟ್ಲಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿಗೆ ಒಂದು ಸ್ವಲ್ಪ ನೀರು ಹಾಕಿ ನೆನೆಸಿ ಎತ್ತಿಟ್ಕೊತಿದ್ದೀನಿ. ಹಾಗೆ ಈಗ ಅರ್ಶಿನದ ಪುಡಿನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಹಾಕುವಷ್ಟು ಅರ್ಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ 1 ಪ್ಯಾಕೆಟು ಆಚಿ ಫಿಶ್ ಮಸಾಲನ ಹಾಕ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಹತ್ರ ಆಚಿ ಫಿಶ್ ಮಸಾಲ ಬೇಡ ಅಂದರೆ ನೀವು ಉಳಿದಿದ್ದೆಲ್ಲ ಮಸಾಲನ ಹಾಕ್ಕೊಂಡು ನೀವು ಮ್ಯಾರಿನೇಟ್ ಮಾಡ್ಕೋಬೋದು ಫಿಶ್ಗೆ. ಹಾಗೆ ಬೇಕಿದ್ದರೆ ನೀವು ಆಚಿ ಫಿಶ್ ಮಸಾಲನ ಯೂಸ್ ಮಾಡಿ, ಒಂದು ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಈಗ ಒಂದು ಸ್ವಲ್ಪ ನಾನು ಹುಣಸೆ ಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿನ ಹಾಕ್ಕೊಂಬಿಡಿ. ನಾನು ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಹಾಗೆ ಹುಣಸೆ ಹಣ್ಣಿನ ರಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಸಾಲೆನ. ಹುಣಸೆ ಹಣ್ಣು ಬೇಡ ಅಂದರೆ ನೀವು ನಿಂಬೆ ಹಣ್ಣಿನ ರಸನೂ ಹಾಕ್ಕೊಬೋದು. ಹಾಗೆ ನೀವು ಹುಣಸೆ ಹಣ್ಣು ಹಾಕಿದಾಗಲೇ ನಿಮಗೆ ಮೀನಿನ ರುಚಿ ಬೇರೆ ರೀತಿ ಇರುತ್ತೆ, ಹಾಗೆ ನಿಂಬೆ ಹಣ್ಣು ಹಾಕಿದಾಗ ಇನ್ನೊಂದು ರೀತಿ ಇರುತ್ತೆ. ಹಾಗಾಗಿ ನೀವು 2 ರೀತಿನೂ ನೀವು ಮಾಡ್ಕೋಬೋದು. ಟೇಸ್ಟಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಹುಣಸೆ ಹಣ್ಣು ಹಾಕಿದಾಗ, ಹಾಗೆ ನಿಂಬೆ ಹಣ್ಣಿನ ರಸ ಹಾಕಿದಾಗ. ಎಲ್ಲ ಮೀನಿಗೂ ಇದೇ ರೀತಿ ನಾನು ಮಸಾಲನೆಲ್ಲ ಸವರಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಬೇಕಿದ್ರೆ ಇದನ್ನು ನೀವು ಒಂದು 10-15 ನಿಮಿಷ ಹಾಗೆ ಇಡ್ಬೋದು, ಇಲ್ಲಾಂದರೆ ತಕ್ಷಣ ನೀವು ತವದ ಮೇಲೆ ಹಾಕಿ ನೀವು ಫ್ರೈ ಮಾಡ್ಬೋದು. ಮಸಾಲ ಸಖತ್ತಾಗಿ ಹಿಡಿದಿರುತ್ತೆ, ಹಾಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕರಿಬೇ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಹಿಡಿದಿತ್ತು ಮೀನಿಗೆ. ಈಗ ಒಂದು ತವ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ, ಇಲ್ಲಾಂದರೆ ಘಾಟ್ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಎಣ್ಣೆ ಒಂದು ಸ್ವಲ್ಪ ಒಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ತವ ಫ್ರೈ ಮಾಡ್ಕೊಂಬಿಡೋಣ. ಒಂದೊಂದೇ ಮೀನನ್ನು ತವ ಮೇಲೆ ಹಾಕ್ಕೊಂಡು ತವ ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ರಸ ಅನ್ನದ ಜೊತೆ ತಿಂತಾ ಇದ್ದರೆ. ಹಾಗೆ ತಿಳಿ ಬೇಳೆ ಸಾಂಬಾರೆಲ್ಲ ಮಾಡ್ಕೋಬೋದು ಈ ಮೀನು ಫ್ರೈಗೆ. ಎಲ್ಲ ಮೀನನ್ನು ಈ ರೀತಿ ಹಾಕ್ಕೊಂಬಿಡೋಣ. ಹಾಗೆ ಮೀಡಿಯಮ್ ಊರಿನಲ್ಲಿ ಒಂದು ಸ್ವಲ್ಪ ನೀವು ಮೀನನ್ನು ಹಾಗೆ ಡೀಪ್ ಫ್ರೈ ಮಾಡ್ಕೋಬೋದು. ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಚೆನ್ನಾಗಿ ತವ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಮಾಮೂಲಿ ಬೋಂಡಾ ಬಜ್ಜಿ ಎಲ್ಲ ಸುಡ್ತೀವಲ್ಲ ಆ ರೀತಿ ಡೀಪ್ ಫ್ರೈನೂ ಮಾಡ್ಕೊಬೋದು. ಹಾಗೆ ಈ ರೀತಿ ಒಂದೊಂದೇ ಮೀನನ್ನ ತಿರುವಾಗ್ತಾ ಇದ್ದೀನಿ ಹೀಗೆ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಕಲರು ಚೇಂಜ್ ಆಗ್ತಿದೆ. ಮಸಾಲೆನೂ ತುಂಬ ನೀರಾಗೆ ನೀವು ಮಿಕ್ಸ್ ಮಾಡ್ಕೊಬಾರ್ದು, ಒಂದು ಸ್ವಲ್ಪ ಗಟ್ಟಿಯಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ. ಹುಣಸೆ ಹಣ್ಣಿಗೆ ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಹುಣಸೆ ಹಣ್ಣಿನ ರಸನ ಎತ್ಕೊಂಡ್ರೆ ಸಾಕು ನೋಡಿ. ಸಖತ್ತಾಗಿತ್ತು ಮೀನಂತೂ, ರುಚಿ ತುಂಬಾ ಚೆನ್ನಾಗಿತ್ತು. ಯಾವ ಮೀನಿಗಾದರೂ ನೀವು ಈ ಮಸಾಲೆನ ನೀವು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಈಸಿ ಮೆಥಡಲ್ಲಿ ರುಚಿಕರವಾಗಿ ಮಾಡ್ಕೊಂಬಿಡ್ಬೋದು. ನೋಡಿದ್ರೆಲ್ಲ ಇಷ್ಟು ಈಸಿಯಾಗಿ ಫಿಶ್ ಫ್ರೈನ ಮಾಡ್ಕೋಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ. ಹಾಗೆ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೊಸ ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಬೆಲ್ ಐಕಾನು ಕ್ಲಿಕ್ ಮಾಡ್ಕೊಂಬಿಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆ ವಿಡಿಯೋಸ್ನ ಮೊದಲಿಗೆ ನೋಡ್ಕೋಬೋದು. ಥ್ಯಾಂಕ್ ಯು.